ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 152ನೇ ತರಗತಿಯ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಮಂಡಿಯ ಕೀಲಿನ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಚಲನೆಗಳತ್ತ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ ತಾವು ಮಂಡಿಯ ಕೀಲನ್ನು ಗಮನಿಸಿದ್ರೆ ತೊಡೆಯ ಮೂಳೆ ಮತ್ತು ಕಣಕಾಲೆಲುಬು ಟಿಬಿಯಾ ಮತ್ತು ಇದು ಪಟೇಲ ಇದು ಮೂರು ಮೂಳೆಗಳ ಒಂದು ಸಂಧಿ ಬಂಧನ ನಮ್ಮ ಮಂಡಿಯ ಕೀಲು ಇಲ್ಲಿ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಈ ಮೂಳೆ ಅಂದರೆ ಮೇಲ್ಗಡೆ ಇರತಕ್ಕಂತಹ ತೊಡೆಯ ಮೂಳೆ ಫೀಮರ್ ಮತ್ತು ಕೆಳಬದಿಯಲ್ಲಿರ್ತಕ್ಕಂಥ ಕಣಕಾಲಿನ ಎಲುಬು ಟಿಬಿಯ ಇದೆರಡು ಪರಸ್ಪರ ಒಂದಕ್ಕೊಂದು ತಾಕಿರೋದಿಲ್ಲ ಇವುಗಳ ಮಧ್ಯೆ ಒಂದು ಮಿನಿಸ್ಕಸ್ ಒಂದು ಕುಷನಿಂಗ್ ಮೆಟೀರಿಯಲ್ ಅದಿರುತ್ತೆ ಇದು ನಮಗೆ ಅನೇಕ ರೀತಿಯ ರಕ್ಷಣೆಗಳನ್ನು ನೀಡುತ್ತೆ ಮತ್ತು ಬಹಳ ಒಂದು ಉಪಯುಕ್ತವಾದಂಥ ಒಂದು ಚಪ್ಪಟೆಯಾದ ಒಂದು ಮೂಳೆ ಮಂಡಿಯ ಚಿಪ್ಪು ಪಟೇಲ ಇದು ಸಹ ಮಂಡಿಯ ಕೀಲಿಗೆ ಬಹಳ ಒಳ್ಳೆಯ ಆಧಾರವಾಗಿ ನಿಂತಿರುತ್ತೆ ಇವುಗಳಲ್ಲಿ ಪರಸ್ಪರ ಉಂಟಾಗತಕ್ಕಂತಹ ಒಂದು ಚಲನೆ ನಮ್ಮ ಮಂಡಿಯ ಕೀಲಿನ ಆರೋಗ್ಯವನ್ನು ನಮ್ಮ ನಿಲುವು ನಡಿಗೆಯನ್ನು ನಿರ್ಧರಿಸುತ್ತೆ ಇಂತಹ ಮಂಡಿಯ ಕೀಲಿಗೆ ಭಾಳ ಸುರಕ್ಷಿತವಾಗಿ ನಾವು ಕೊಡಬಹುದಾದಂತಹ ಒಂದು ಚಾಚುವಿಕೆ ಎಕ್ಸ್ಟೆನ್ಷನ್ ಚಲನೆ ಅದನ್ನು ಮೊದಲಿಗೆ ಈಗ ಗಮನಿಸೋಣ ತಾವು ಎರಡು ದಿಂಬುಗಳನ್ನು ಇಟ್ಕೋಬೇಕು ಇದನ್ನು ನೆಲದ ಮೇಲೆ ಮಲಗೋಕ್ಕಾಗೋರು ನೆಲದ ಮೇಲೆ ದಿಂಬನ್ನು ಇಟ್ಕೊಂಡು ಮಾಡ್ಬೋದು ಅಥವಾ ಮಂಚದ ಮೇಲೆ ಈ ರೀತಿಯಾದ ದಿಂಬುಗಳನ್ನ ಇಟ್ಟುಕೊಂಡು ಕಾಲುಗಳನ್ನು ದಿಂಬಿನ ಮೇಲೆ ವಿರಮಿಸಿ ಲಯನ್ ಯುವರ್ ಬ್ಯಾಕ್ ಬೆನ್ನುಗಂಬದ ಮೇಲೆ ಮಲಗಬೇಕು ಇಲ್ಲಿ ಎರಡೂ ಕಾಲುಗಳನ್ನು ಮೊದಲು ವಿರಮಿಸಿ ನಿಧಾನವಾಗಿ ಉಸಿರು ತೋಳೆ ನಿಧಾನವಾಗಿ ಉಸಿರು ಬಿಡಿ ನಂತರ ನಿಧಾನವಾಗಿ ಬಲಗಾಲನ್ನು ನೇರ ಮಾಡಿ ಹಿಮ್ಮಡಿಯನ್ನು ಚಾಚಿ ಸುಮಾರೊಂದು 15 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯಲ್ಲಿ ವಿರಮಿಸಬೇಕು ನಂತರ ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ಬಿಡಿ ನಂತರ ಎಡಗಾಲು ಪುಲ್ ದಿ ನೀ ಕ್ಯಾನ್ ಸ್ಟ್ರೆಚ್ ದಿ ಹೀಲ್ ಇಲ್ಲಿ ಕಾಲನ್ನು ಮೇಲೆ ಕೆತ್ತಬೇಕಾಗಿಲ್ಲ ದಿ ಥೈ ಕ್ಯಾನ್ ರೆಸ್ಟ್ ಅಗೇನೆಸ್ಟ್ ದಿ ಬೋಲ್ಸ್ಟರ್ ಈಗ ಮೇಲೆ ಕೆತ್ತಿದ್ರೆ ಅದು ಪೃಷ್ಠದ ಸ್ನಾಯುಗಳ ಮೇಲೆಲ್ಲ ಒತ್ತಡ ಬರುತ್ತೆ ಬೆನ್ನುಗಂಬದ ಮೇಲೆಲ್ಲ ಒತ್ತಡ ಬರುತ್ತೆ ಹಾಗಾಗಿ ಇದನ್ನು ಈಗ ನೇರ ಮಾಡಬೇಕು ನಂತರ ನಿಧಾನವಾಗಿ ಕೆಳಗಡೆ ಬಿಡಿ ನಂತರ ಹಾಗೆ ಬಲಗಾಲು ಪುಲ್ ದಿ ನೀ ಕ್ಯಾಪ್ ಸ್ಟ್ರೆಚ್ ದಿ ಹೀಲ್ ಕಾಲು ನೇರ ಆಗಬೇಕು ನಿಧಾನವಾಗಿ ಉಸಿರು ತಗೋಬೇಕು ನಿಧಾನವಾಗಿ ಉಸಿರು ಬಿಡಬೇಕು ಮತ್ತೊಮ್ಮೆ ಎಡಗಾಲು ಇಲ್ಲಿ ತಾವು ಗಮನಿಸಬೇಕು ನಾವು ಸುಮ್ಮನೆ ಇದು ಕಾಲು ನೇರ ಮಾಡೋದಷ್ಟೇ ಅಲ್ಲದೆ ಪ್ರಯತ್ನಪೂರ್ವಕವಾಗಿ ಹಿಮ್ಮಡಿಯನ್ನು ಚಾಚಬೇಕು ಹಿಮ್ಮಡಿಯನ್ನು ಚಾಚತಕ್ಕಂಥದ್ದು ಮುಖ್ಯ ಕಾಲು ನೇರ ಮಾಡಬೇಕು ಹಿಮ್ಮಡಿಯನ್ನು ಚಾಚಿದ ತಕ್ಷಣವೇ ನಮ್ಮ ಈ ಮೀನಕಂಡ ತನ್ಮೂಲಕ ತೊಡೆಯ ಸ್ನಾಯುಗಳು ಇವೆಲ್ಲ ಚಾಚಲ್ಪಡುತ್ತೆ ಈ ಸ್ನಾಯು ಸಮೂಹ ಏನಿದೆ ಇವುಗಳೆಲ್ಲವೂ ಸಚೇತನಗೊಂಡರೆ ಆಗ ಅದು ಮಂಡಿಯ ಕೀಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಒಂದು ಚಲನೆಯನ್ನು ಸುಮಾರು 4-5 ಬಾರಿ ಮಾಡಬೇಕು ಮಂಡಿಯ ಕೀಲನ್ನು ಎಳೀತಾ ಇರಬೇಕು ಉಸಿರಾಟದ ಕಡೆ ಗಮನ ಇರಲಿ ಮತ್ತು ಮಂಡಿಯನ್ನು ಅನಗತ್ಯವಾಗಿ ತುಂಬ ಮೇಲೆ ಕೆತ್ತೋದು ಬೇಡ ಯಾರಿಗೆ ಈ ಎತ್ತರ ಸಹ ಜಾಸ್ತಿ ಅನಿಸುತ್ತೋ ಅಂಥವರು ಎತ್ತರವನ್ನು ಮತ್ತಷ್ಟು ತಗ್ಗಿಸಿ ಮಾಡಬಹುದು ಮತ್ತು ಕೆಲವರಿಗೆ ಮಂಡಿಗೆ ಸಮರ್ಪಕವಾದಂತಹ ಆಧಾರ ಇಲ್ಲ ಅನಿಸಿದ್ರೆ ಅಂಥವರು ಬಹಳ ಸುಲಭವಾಗಿ ಒಂದು ಬ್ಲ್ಯಾಂಕೆಟ್ ಅಥವಾ ಟವಲನ್ನು
ಗುಂಡನೆಯದಾಗಿ ಸುತ್ತಿ ಮಂಡಿಯ ಕೀಲಿನ ಕೆಳಗಡೆ ಇಟ್ಕೊಳ್ಳಿ. ಈ ಮಂಡಿಯ ಕೀಲು ಅದರ ಮೇಲೆ ವಿರಮಿಸಿರಬೇಕು. ಮತ್ತು ಇದೇ ವಿಧಾನವನ್ನು ಅಳವಡಿಸಿ ನಿಧಾನವಾಗಿ ಕಾಲನ್ನು ನೇರ ಮಾಡಿ. ಇಲ್ಲಿ ಹಿಮ್ಮಡಿಯನ್ನು ಸಾಧ್ಯವಾದಷ್ಟು ಚಾಚತಕ್ಕಂಥದ್ದು ಮಾತ್ರ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಚಲನೆ. ನಂತರ ನಿಧಾನವಾಗಿ ಕೆಳಗಡೆ ಇಳಿಸಿ, ಹಾಗೆ ಎಡಗಾಲು ಪುಲ್ ದಿ ನೀ ಕ್ಯಾಬ್ ಸ್ಟ್ರೆಚ್ ದಿ ಹೀಲ್, ನಿಧಾನವಾಗಿ ಕೆಳಗಡೆ ಇಳಿಸಿ. ಈ ಒಂದು ಚಲನೆಯನ್ನು ಸಹ ಸುಮಾರು 4-5 ಬಾರಿ ಪುನರಾವರ್ತಿಸಬೇಕು. ಮತ್ತು ಎರಡೂ ಬದಿಯಲ್ಲಿ ಮಾಡಬೇಕು. ಮತ್ತು ಸಮರೂಪತೆಯನ್ನು ಕಾಯ್ದುಕೊಳ್ಳಬೇಕು. ಯಾಕೆ ಅನೇಕರಲ್ಲಿ ಸ್ವಲ್ಪ ಪಾದ ಸ್ವಲ್ಪ ಈ ಕಡೆ ಹೋಗೋದು, ಇದಕ್ಕೆ ಅವಕಾಶ ಕೊಡಬಾರ್ದು. ಯು ಮಸ್ಟ್ ಓರಿಯೆಂಟ್ ದಿ ಲೆಗ್ಸ್ ಪ್ರಾಪರ್ಲಿ. ತೊಡೆ, ಮಂಡಿಯ ಕೀಲು, ಪಾದದ ಕೀಲು ಒಂದೇ ರೇಖೆಯಲ್ಲಿ ಇರುವಂತೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡಬೇಕು. ಈ ಚಲನೆಗಳು ಪ್ರಾಯಶಃ ಸುಲಭವಾಗಿ ಪ್ರತಿಯೊಬ್ಬರೂ ಅಳವಡಿಸ್ಕೋಬೋದು. ಅಂತೇಳಿದ್ರೆ ಮಂಡಿಯ ಕೀಲಿನ ಯಾವುದೇ ಒಂದು ವಿಧವಾದಂತಹ ತೊಂದರೆ ಇದ್ದವರು ಸಹ ಈ ಚಲನೆಗಳನ್ನು ಬಹಳ ಸುರಕ್ಷಿತವಾಗಿ ಅಭ್ಯಾಸ ಮಾಡ್ಬೋದು. ಆತ್ಮೀಯ ವೀಕ್ಷ